fight for our RERA Karnataka chapter. We are working on the RERA for last 2 years. We are fighting for the RERA. In 2013, we Congress Rajya, when they are in Delhi, they have a RERA rule, RERA act. ಮೋದಿ ರಾಜ್ಯದಲ್ಲಿ ಅಪ್ರೂವಲ್ ಆಗಿದೆ. ಅದಕ್ಕೆ ರಾಜ್ಯಸಭಾದಲ್ಲಿ ರೂಲಿಂಗ್ ಪಾರ್ಟಿ ವಾಸ್ ನಾಟ್ ಹ್ಯಾವಿಂಗ್ ಎನಿ ಮೆಜಾರಿಟಿ. ಅದಕ್ಕೋಸ್ಕರ ನಾವು ರೆರಾ ಕಡೆಯಿಂದ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೆ ಭೇಟಿಯಾಗಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇದು ರೆರಾ ಬಂದ್ಬಿಟ್ಟು ಇಟ್ ವಿಲ್ ಬಿ ವೆರಿ ಗುಡ್ ಆಕ್ಟ್ ಟು ಪ್ರೊಟೆಕ್ಟ್ ದಿ ಹೋಮ್ ಬಯರ್. ಅದಕ್ಕೋಸ್ಕರ ನೀವು ನಮಗೆ ಸಹಾಯ ಕೊಡಬೇಕಂತ ನಾವು ಭೇಟಿಯಾಗಿ ಎಲ್ಲ ವಿನಪ ಮಾಡಿದ್ದೀವಿ. ಸೊ ರಾಹುಲ್ ಗಾಂಧಿ ಅವರು ಒಪ್ಪಿಕೊಂಡು ಒಂದು ಟ್ರಿಪ್ ಮಾಡಿದ್ದಾರೆ. ಅದರ ಆಗದ ಮೇಲೆ ರಾಜ್ಯಸಭಾದಲ್ಲಿ ರೆರಾ ಆಕ್ಟ್ ಅಪ್ರೂವಲ್ ಆಗಿತ್ತು. ಅದರ ಆಗದ ಮೇಲೆ ರೆರಾ ಇಸ್ ಬಿಕಮ್ ರಿಯಾಲಿಟಿ ಇನ್ ಲಾಸ್ಟ್ 2016 25th ಮಾರ್ಚ್ನಲ್ಲಿ ಅದು ಆಗ್ಬಿಟ್ಟು ಇದು ರೂಲ್ಸ್ಗಳು ಕೆಲವೊಂದು ಸ್ಟೇಟ್ನಲ್ಲಿ ಆಗಬೇಕು. ನಮ್ಮ ಕರ್ನಾಟಕ ದೇಶದಲ್ಲಿ ಇವತ್ತು ತನಕ ಯಾವುದೇ ರೂಲ್ ಬಂದೇ ಇಲ್ಲ, ಹಾಗೇ ಇಲ್ಲ. 24th October ರೆರಾ ಡ್ರಾಫ್ಟ್ ರೆರಾ ರೂಲ್ಸ್ ಸಹ ಇದು ಮಾಡಿದರು, ಪಬ್ಲಿಷ್ ಮಾಡಿದರು. ನಮ್ಮ ಕಡೆ ಕ್ರೀಡಾ ಕಡೆ ಎಲ್ಲರ ಕಡೆಯೂ ಅವರು ಸಜೆಷನ್ಸ್ ಕೇಳಿದರು, ಕಮೆಂಟ್ಸ್ ಕೊಟ್ಟಿದ್ದೀವಿ. ಆಮೇಲೆ 10th November ಹೋಟೆಲ್ ಕ್ಯಾಪಿಟಲ್ನಲ್ಲಿ ನಮ್ಮ ರಾಜ್ಯದ UDD ಮಿನಿಸ್ಟರ್ ರೋಷನ್ ಬೇಗ್ ಮತ್ತು ಜಾರ್ಜ್ ಅವರು ಒಂದು ಕನ್ಸಲ್ಟೇಷನ್ ಮೀಟಿಂಗ್ ಇಟ್ಟು ಅಲ್ಲಿನೂ ನಮ್ದೆಲ್ಲ ಕೇಳಿದರು, ಸಜೆಷನ್ಸ್ ನಾವು ಕೊಟ್ಟಿದ್ದೀವಿ. ಎಲ್ಲ ಕೊಟ್ಟಾಯಿತು, ಒಂದು 3 ತಿಂಗಳಾಯಿತು 4 ತಿಂಗಳಾಯಿತು, ಏನು ನಡೀತಾನೆ ಇಲ್ಲ. ಅವು ಮತ್ತೆ ನಮ್ಮ ಫೈಟ್ ಫಾರ್ ಏರಾ ಕರ್ನಾಟಕ ಚಾಪ್ಟರಿಂದ ಅವರು ಕೃಷ್ಣಪ್ಪ ಅವ್ರಿಗೆ ಭೇಟಿಯಾಗಿದ್ದೀವಿ 10th January. 10th January ಭೇಟಿಯಾಗುವಾಗ ಇವರು ಅಜಯ್ ಮ್ಯಾಕನ್ ಅವರೇ ಹೇಳ್ತಾ ಇದ್ರು, ಡೋನಾಟ್ ಡೈಲೌಟ್ ಅಂತ. ಅಜಯ್ ಮ್ಯಾಕನ್ ಅವರೇ ಇದು ಆಕ್ಟು ಸೆಂಟರ್ನಲ್ಲಿ ತಂದಿರೋದ್ರು ಫ್ರಮ್ ದಿ ಕಾಂಗ್ರೆಸ್ ಸೈಡು. ಅವರೇ 10th January ಟ್ವೀಟ್ ಮಾಡ್ತಾ ಇದ್ದಾರೆ CM ಕರ್ನಾಟಕ ಅವರಿಗೆ, ಡೋಂಟ್ ಡೈಲ್ಯೂಟ್ ಅಂತ. 10th January ಆಗಿ ಆಯಿತು, ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ಏಪ್ರಿಲ್ ಆಯಿತು, ಈಗ ಮೇನು ಬಂತು. ಏನಕ್ಕೆ ನಮ್ಮ ಕಡೆ ಇಲ್ಲಿ ಡಿಲೇ ಆಗ್ತಾ ಇದೆ ನಮಗೆ? ವಾಟ್ ಈಸ್ ಹ್ಯಾಪ್ನಿಂಗ್? ಟ್ರಾನ್ಸ್ಪರೆನ್ಸಿನೇ ಏನು ಇಲ್ಲ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ. ನಮಗೆ ಎಲ್ಲ ರೂಲ್ಸ್ ಬೇಕು, ಅನ್ಡೈಲ್ಯೂಟೆಡ್ ರೂಲ್ಸ್ ಬೇಕು. ನಮ್ಮ ಕಡೆಯಿಂದ ಎಲ್ಲರೂ ಮೋಸ ಮಾಡೋರು ಎಲ್ಲರೂ ಜೈಲಿನಲ್ಲಿ ಹಾಕಕ್ಕೆ ಅದರಲ್ಲಿ ಒಳ್ಳೆ ಪ್ರೊವಿಷನ್ಗಳಿದೆ ರೆರಾ ಆ್ಯಕ್ಟ್ನಲ್ಲಿ. ಇಲ್ಲಾಂದ್ರೆ ಒಂದೊಂದು ಪ್ರಾಜೆಕ್ಟು ಡ್ರೀಮ್ ಸೆಟ್ ಥರ ತುಂಬ ಪ್ರಾಜೆಕ್ಟ್ಗಳಾಗತ್ತೆ. ಮತ್ತೆ ಇಲ್ಲಿ ನೋಡಿ, ಇನ್ನೊಂದು ಪ್ರಾಜೆಕ್ಟ್ ಇದೆ, ಅವ್ರು ದುಡ್ಡು ತಗೊಂಡಿದ್ದಾರೆ ನಮ್ಮದು ಮಿಲಿಟರಿ ಕಡೆಯಿಂದ, ಶ್ರೀ ದುರ್ಗಾ ಪ್ರಾಪರ್ಟೀಸ್. ಲ್ಯಾಂಡ್ ಲಾರ್ಡ್ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಎಲ್ಲೋ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ನಮಗೆ ಒಳ್ಳೆ ರೂಲ್ಸ್ಗಳು ಬೇಗ ಬರಬೇಕು, ಮತ್ತು ಒಳ್ಳೆ ರೆಗ್ಯುಲೇಟರಿ ಅಥಾರಿಟಿ ಅಪಾಯಿಂಟ್ ಆಗಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಕಂಡೀಷನು ಇದರಲ್ಲಿ ಸೆಂಟ್ರಲ್ನಲ್ಲಿ 31st October ಒಂದು ರೂಲ್ಸ್ ರಿಲೀಸ್ ಮಾಡಿದ್ದಾರೆ. ಅದೇ ಥರ ನಮಗೆ ಇಲ್ಲಿ ಬೇಕು. 31st October ಏನ್ ರೂಲ್ಸ್ ರಿಲೀಸ್ ಮಾಡಿದಾರೋ ಅದೇ ರೂಲ್ಸ್ ವಿತೌಟ್ ಎನಿ ಡೈಲ್ಯೂಷನ್ ಬೇಕು ನಮಗೆ. ಅದ್ರ ಅಲಾಂಗ್ ವಿತ್ ದಟ್ ನಮಗೆ ಇನ್ನೊಂದು 4 ಕಂಡೀಷನ್ ಕೇಳಿದ್ದೀವಿ. ಅಂದ್ರೆ ಯಾವ್ದಾವುದು ಒಂದು ಪ್ಲಾನ್ ಚೇಂಜಸ್ ಇದ್ರೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಗೆ ಅವರು 2/3 ಬಯರ್ ಕಡೆಯಿಂದ ಅಪ್ರೂವಲ್ ತಗೋಬೇಕು. ಇದು ದೇರ್ ಇಸ್ ಅ ಪ್ರೊವಿಷನ್ ಇನ್ ದಿ ಆಕ್ಟ್, ಬಟ್ ರೂಲ್ಸ್ ನಲ್ಲಿ ಅವರು ಬಿಟ್ಟಿದ್ದಾರೆ ಸೆಂಟ್ರಲ್ ನಲ್ಲಿ. ಅದಕ್ಕೆ ಅವರು ಒಂದು 17th January ಒಂದು FAQ ರಿಲೀಸ್ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್. ಅದರಲ್ಲಿ ಅವರು ಹೇಳಿದ್ದಾರೆ ಯಾವ್ದಾದ್ರು ಒಂದು 4 ಪಾಯಿಂಟ್ ಸೇರಕ್ಕೆ, ದಟ್ ಈಸ್ ಮೇಂಟೆನೆನ್ಸ್ ಫಾರ್ ದ ಅಪಾರ್ಟ್ಮೆಂಟ್ ಹ್ಯಾಸ್ ಟು ಬಿ ಚಾರ್ಜ್ ಓನ್ಲಿ ಆಫ್ಟರ್ ಟೇಕಿಂಗ್ ದಿ ಪೊಸೆಷನ್ ಅಲಾಂಗ್ ವಿತ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂಡ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಇವಾಗ ಏನ್ ನಡೀತಾ ಇದೆ, ಅವರು ಲ್ಯಾಂಡ್ ಓನರ್ಗಳು ಮೇಂಟೆನೆನ್ಸ್ ಪೇಮೆಂಟ್ ಮಾಡ್ತಾ ಇಲ್ಲ, ಅಸೋಸಿಯೇಟ್ ಅವರ್ಗಳಿಗೆ ಬಹಳ ತೊಂದರವಾಗ್ತಾ ಇದೆ ಕಲೆಕ್ಷನ್ ಮಾಡಕ್ಕೆ. ಶಂಕರ್ ಕನ್ವೀನರ್ ಫಾರ್ ಫೈಟ್ ಫಾರ್ ಎರಾ ಕರ್ನಾಟಕ ಚಾಪ್ಟರ್.